ರೈತರು ಅವರು ಕೂಡ ಬಂದು ಏನು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಎಕರೆ ಭೂಮಿ ಮುಂಬರುವಂತ ಇದು ಹಿಂಗಾರಿಗೆ ಅಲ್ಲಿ ಕೊಡ್ತಾ ಇರೋದು. ಮುಂದಿನ ಹಿಂಗಾರು ಅವಧಿಗೆ ಬಿತ್ತನೆ ಆಗಬೇಕಾಗಿದೆ. ಸುಮಾರು 65,000 ಕುಟುಂಬಗಳು ಇವತ್ತು ಕೃಷಿ ಅವಲಂಬಿತವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ ಯಾರು ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂದರೆ 5 ಎಕರೆ ಒಳಗಡೆ ಇರೋದು, ಹೌದಲ್ಲ ಸರ್? 5 ಎಕರೆ ಹೌದಲ್ಲ. 5 ಎಕರೆ ಒಳಗಡೆ ಇರುವಂಥ ರೈತರಿಗೆ ಬೀಜ ಮತ್ತು ಗೊಬ್ಬರಗಳನ್ನು ಸ್ವಲ್ಪ ರಿಯಾಯಿತಿ ದರದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯಾದ್ಯಂತ ಮಾಡ್ತಾ ಇದ್ವಿ, ಬರೀ ಯಲಬುರ್ಗಿ ತಾಲೂಕಿನಲ್ಲ. ಅದಕ್ಕೆ ಇದರಿಂದ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಒಬ್ಬೊಬ್ಬ ರೈತರಿಗೆ ಒಂದು 20 ಕೆಜಿ 30 ಕೆಜಿ ಹಿಂಗೆ ರಿಯಾಯಿತಿ ದರದಲ್ಲಿ ಹಣ ಉಳಿದ್ರೆ ಅವನಿಗೆ ಅನುಕೂಲ ಆಗಲಿ ರೈತರಿಗೆ ಅಂತ ಹೇಳಿ ಇವತ್ತು 1,000,000,000 ರೂಪಾಯಿ ಆಗುತ್ತೆ ರಾಜ್ಯಾದ್ಯಂತ ನಾವು ಹಾಕ್ಬೇಕಾದ್ರೆ. ಒಬ್ಬ ರೈತರಿಗೆ 30 ರೂಪಾಯಿ ಸಬ್ಸಿಡಿ ಇಟ್ಕೊಂಡ್ರೆ 66,000 ರೈತರು ಇದ್ದಾರೆ. ಅದಕ್ಕೆ ಒಂದು ತಾಲೂಕಿನಾಗ ಇಷ್ಟ ಮತ್ತು ರಾಜ್ಯ ತುಂಬ ಇಷ್ಟ ಆಗ್ತದೆ. ಅದಕ್ಕೆ ಈ ಎಲ್ಲ ಕೆಲಸಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಇನ್ನೂ ಹಲವಾರು ಯೋಜನೆಗಳು ರೈತರಿಗೆ ರಾಜ್ಯ ಸರ್ಕಾರಗಳು ಮಾಡಿಕೊಡ್ತಾನೆ ಇದ್ದಾವೆ. ಎಲ್ಲ ಸರ್ಕಾರಗಳು ಮಾಡ್ತವೆ, ಆದರೆ ಸಿದ್ದರಾಮಯ್ಯವರು ಒಬ್ಬ ಜನಪ್ರಿಯ ಜನಪರವಾದಂಥ ಮುಖ್ಯಮಂತ್ರಿ. ನಾನು 40 ವರ್ಷದಿಂದ ಸಿದ್ದರಾಮಯ್ಯನ ಬಲ್ಲೆ, ಯಾಕಂದ್ರೆ ನಾನು ನಾಳೆ ಜನವರಿ 5ಕ್ಕೆ MLA ಆಗಿ 40 ವರ್ಷ ಆಗ್ತದೆ. ನಾನು ಜನವರಿ 5, 2020 40 ವರ್ಷ ಆಗ್ತದೆ. ನಾವೆಲ್ಲ ನೋಡ್ತಾನೆ ಬಂದಿದ್ದೀರಿ, ಆ ಸರ್ಕಾರ ಈ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದ MP ಆಗಿದ್ದೀನಿ. ಇವತ್ತು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಜನಪರವಾದಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಹಲವಾರು ಒಳ್ಳೆಯ ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ, ಕೆಟ್ಟ ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ, ಭ್ರಷ್ಟರನ್ನು ನೋಡಿದ್ದೇವೆ, ಎಲ್ಲ ನೋಡಿದ್ದೇವೆ. ಆದರೆ ಇವತ್ತಿನ ಕಾಲದಲ್ಲಿ ಸಿದ್ದರಾಮಯ್ಯ ಒಬ್ಬ ಜನಪರವಾದಂಥ ಮುಖ್ಯಮಂತ್ರಿ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಒಳ್ಳೆಯ ಕೆಲಸಗಳನ್ನು ನಾವು ವಿಶೇಷವಾಗಿ ಇವತ್ತು ಮಾಡ್ತಾನೆ ಬಂದಿದ್ದೇವೆ. ರೈತರ ಪರವಾಗಿರ್ಬೋದು, ಇವತ್ತು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದೆ, 2,000 ಗೃಹಲಕ್ಷ್ಮಿ ಯೋಜನೆ, ಇದು ಸಣ್ಣದಾದ ಕೆಲಸ. ಸುಮಾರು 1,32,00,000 ಕುಟುಂಬಕ್ಕೆ ತಿಂಗಳ 2,000 ರೂಪಾಯಿ ಹೋಗ್ತೈತೆ. 1,32,00,000 x 2,000 ಹಾಕ್ಬೇಕು, 8 ಕೋಟಿ ಹೋಗ್ತೈತೆ ವರ್ಷಕ್ಕೆ. 30,000 ಕೋಟಿ ಹೋಗ್ತೈತೆ ಬರೀ ಗೃಹಲಕ್ಷ್ಮಿ. ಅಕ್ಕಿ ಕೊಡೋ ಕೆಲಸ 10 ಕೆಜಿ 170 ರೂಪಾಯಿ ಕೊಡ್ತೀವಿ. ಹೆಣ್ಮಕ್ಳಿಗೆ ಬಸ್ ಫ್ರೀ 8,000 ಪ್ರತಿ ವರ್ಷ ಬಸ್ ಫ್ರೀ, ಕರೆಂಟ್ 700 ಯೂನಿಟ್ ಫ್ರೀ. ಇದೆಲ್ಲ ಏನು ಸಣ್ಣ ಕೆಲಸ ಅಲ್ಲ. ಮತ್ತು ಅದರ ರೈತರ ಪಂಪ್ ಸೆಟ್ಟು ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ. ಯಾರೇ ಮುಖ್ಯಮಂತ್ರಿ ಇರಲಿ ಮಾಡಿದಾರನ್ನು ಹೇಳಬೇಕಾಗ್ತದೆ. ಆ ಒಳ್ಳೆ ಕೆಲಸ ಮಾಡಿದೆ ಪಂಪ್ ಸೆಟ್. ಈಗ ಕರೆಂಟಿನ ಅಭಾವ ಇತ್ತು, ರೈತರಿಗೆ 8 ತಾಸು ಕರೆಂಟ್ ನಾವು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ವರ್ಷದಿಂದ ಒಂದು ಹೊಸ ವ್ಯವಸ್ಥೆಯನ್ನು ನಾವು ತಂದಿದೆ. ಬಹುತೇಕ ಇನ್ನೊಂದು 4-5 ವರ್ಷದಲ್ಲಿ ಎಲ್ಲ ರೈತರ ಪಂಪ್ ಸೆಟ್ಗಳಿಗೆ ಸೋಲಾರ್ ಸಿಸ್ಟಮ್ ತಂದುಬಿಡ್ತೇವೆ. ಅದಕ್ಕೆಲ್ಲ ಫುಲ್ ಸಬ್ಸಿಡಿ ಅಂದರೆ ಡೇನಲ್ಲೇ ನೀವು 7 ತಾಸು ನೀರು ಹಾಸ್ಕೊಂಬಿಡ್ಬೋದು, ರಾತ್ರಿ ಅದು ತೊಂದರೆನೇ ಬರೋದಲ್ಲ. ಅದಕ್ಕೆ ಸಬ್ಸಿಡಿ ಕೊಡ್ತೇವೆ, ಅದೆಲ್ಲ ಸಬ್ಸಿಡಿ ವಿವರ ಆಮೇಲೆ ಹೇಳ್ತೇನೆ. ಈಗಾಗಲೇ ಚಲೋ ಆಗಿದೆ. ಅದು ನಮ್ಮ ತಾಲೂಕಿನಲ್ಲಿ ಸುಮಾರು 12-13,000 ಪಂಪ್ ಸೆಟ್ ಈಗ ಆ್ಯಕ್ಟಿವ್ ಇದ್ದಾವೆ. ಒಂದು 2-3,000 ಅನ್ನತ್ರ ಇದ್ದಿದ್ದಾವೆ. ಎಲ್ಲ ಕೆಲಸನ ನಾನು 1985 ಭಾಳಷ್ಟು ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ. ಭಾಳ ಮಂದಿಗೆ ಗೊತ್ತಿಲ್ಲ ನಿಮಗೆ, 70 ಹಳ್ಳಿ ಕರೆಂಟ್ ಇರಲಿಲ್ಲ ನಾನು MLA ಆದಾಗ. ಎಲ್ಲ ಹಳ್ಳಿ ಕರೆಂಟ್ ಹಾಕ್ಸಿ, ಬೋರ್ವೆಲ್ ಹಾಕ್ಸಿ, ಅವಾಗನೇ ನೋ ವಾಟರ್ ನೋ ಮನಿ ಅವತ್ತು ಕೊಡಿಸಿದೆ. ಕಾಲ ಮರೆತು ಬಿಡ್ತಾರೆ ಜನ, ತಪ್ಪಲ್ಲ ಪಾಪ ನಿನ್ನೆ ಮಾಡಿದ ಕೆಲಸ ಇವತ್ತು ಮಾಡಿರ್ತಾರೆ, ಈಗ 35-40 ವರ್ಷದಿಂದ ಮಾಡಿದ್ದೆ ಯಾರು ನೆನ್ಪಿಟ್ಟಿರ್ತಾರ, ಅವ್ರು ಮಾಡಿದ್ರೆ ಸತ್ತೋಗಿರ್ತಾರೆ ಪಾಪ ವಯಸ್ಸಾಗಿ.
ಅವೆಲ್ಲ ಕೆಲಸ ಮಾಡಿಸಿದ್ದೇನೆ. ಎಷ್ಟೆಷ್ಟು ಕಂಬ, 15, 20, 30 ಕಂಬ ಇದ್ದದ್ದು ಕಂಬ ವೈರ್ ಫ್ರೀ ಅವಾಗ ಆಕ್ಸ್ ಮಾಡಿಕೊಟ್ಟಿದೆ. ಅದರಿಂದ ಇವತ್ತು ಬಹಳ ಜನ ಸುಮಾರು 10,000 ಹೆಚ್ಚು ಪಂಪ್ ಸೆಟ್ ಮಾಡಿಕೊಟ್ಟಿದ್ದೆ. ಹಿಂದೆ 10,000 ಹೆಚ್ಚು. ಮತ್ತು ಅದರ ಜೊತೆಗೆ ಇವತ್ತು ರೈತರ ಸಲುವಾಗಿ ಭಾಳಷ್ಟು ಆಗಬೇಕು, ನೀರಾವರಿ ಆಗಬೇಕು, ಇದೆಲ್ಲ ಆಗಬೇಕು. ನಮ್ಮ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ. ಯಾರು ಕಟ್ಟಿದ್ದಾರೆ ಇವನು? ತುಂಗಭದ್ರ ಅಣೆಕಟ್ಟು, ಆಲ್ಮಟ್ಟಿ ಅಣೆಕಟ್ಟು, ನಾರಾಯಣಪುರ ಅಣೆಕಟ್ಟು, ಹಿರಾಳ ಅಣೆಕಟ್ಟು, ಮಲಪ್ರಭಾ, ಇವೆಲ್ಲ ಕಟ್ಟಿದ್ದಾರೆ ಯಾರು? ಹಿಂದಿನ ಪಂಡಿತ್ ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಕರ್ನಾಟಕದ ಮೊದಲು ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವೇಗೌಡ ಮತ್ತು ಎಸ್ ಎಂ ಕೃಷ್ಣ ಕಾಲದಿಂದ ಆಚೆ ಕಡೆ, ಮತ್ತು ಈಗ ಸಿದ್ದರಾಮಯ್ಯ. ಬೇರೆ ಯಾರು ಮಾಡ್ಯಾರ ತೋರಿಸಪ್ಪ ನನಗೆ? ನೋಡ, ನೀರಾವರಿ ಸುಮ್ಮನೆ ಬರ್ತಾರೆ, ಪಾಠ ಹಿಡಿತಾರೆ. ನಾವು ರೈತರಿಗೆ ಅದನ್ನು ಮಾಡಿಬಿಟ್ಟಿವಿ, ರೈತರಿಗೆ ನೀರಾವರಿ ಇತ್ತು. ಇವತ್ತು ರಾಜಕಾರಣ ಅನ್ನೋದು ಏನಾಗಿಬಿಟ್ಟದ್ದೆ? ಜಾತಿ, ಧರ್ಮ, ಹಣ, ಇದ್ರ ಬಗ್ಗೆ ಯಾವನು ಮಾತಾಡೋದೇ ಇಲ್ಲ. ಈ ಹೊಸ ಹುಡುಗರು ಇಷ್ಟು ಬಂದು ಎಜುಕೇಟ್ ಆಗಿರಿ, ನಮ್ಮಲ್ಲಿ ಸಾಲಿದ್ದಿಲ್ಲ. ನಾನು ಎಮ್ ಎಲ್ ಆದಾಗ 5 ಹೈಸ್ಕೂಲ್ ಇದ್ದು, ಇವತ್ತು 62 ಹೈಸ್ಕೂಲ್ ಅದು ನಮ್ಮ ತಾಲೂಕಿನಾಗ. ಆದ್ರೆ ಓದಿದ್ರೆ ಇದು ಯಾರು ತಿಳ್ಕೊಳಕ್ಕೆ ತಯಾರಿಲ್ಲ. ಮುಂಜಾನೆ ಸಹ ನಾವು ಆ ಜಾತಿ ಅವ ಈ ಜಾತಿ ಅವ ಇವ ಏನವ ಏನು ಜಾತಿಯ ಮಂತ್ರಿ ಆಗಿಬಿಟ್ರೆ ನೀವು ಉದ್ದಾರ ಏನಾದ್ರು ಬಂದು ನಿಮ್ಮ ಮನೆಗೆ ಬಂದ ಏನು ತಂದಾಗ್ತ ಇಲ್ಲ ಹಣ ಉಗ್ಗೋದು ತಗ, ನೀನು 1,000 ತಗ, ನೀ 500 ತಗ, ಆ ಅಷ್ಟಕ್ಕೆ ಖುಷಿ. ಯಾವುದಾದ್ರೂ ನಿಮ್ಮ ವಸ್ತುಗಳನ್ನು ಧಾರಣಿ ಇರೋದು ಈಗ ಅವನೊಂದು 3 ತಿಂಗಳ 2 ತಿಂಗಳ ಸರದ ಮಾರಬೇಕಕ್ಕೆ ಅವನ ಒಂದು ಕೋಲ್ಡ್ ಸ್ಟೋರೇಜ್ನಾಗಿಟ್ಟರೆ ಕೆಡೋದಿಲ್ಲ. ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಇಲ್ಲ. ಎಂತೆಂಥ ಊರಾಗಿಲ್ಲ, ಕೊಪ್ಪಳದಾಗಿಲ್ಲ ಕೋಲ್ಡ್ ಸ್ಟೋರೇಜು. ಕುಕ್ನೂರಾಗ ಸ್ಟಾರ್ಟ್ ಆಗೈತೆ ಅಲ್ಲೇ ಕೆಲಸ. ಎಲ್ಲರಿಗೆ ಸ್ಟಾರ್ಟ್ ಆಗೈತೆ ಹೇಳ್ರಿ ಏನ್ರಿ? ಅವು ಇವ್ನು ಕಟ್ಟಿಸಿನಲ್ಲ ಗುಣವನಲ್ಲಿ, ಎಲ್ಲಿ ಅದು ಆಚೆ ಕಡೆ ಚಿಕ್ಕಪ್ಪದಲ್ಲಿ? ಅದು ಯಾಕೆ ಕಟ್ಟಿಸ್ತೇನೆ ನೀವು ಪತ್ರಿಕಾಕರ್ತರಿಗೆ ತಿಳ್ಕೊಳ್ರಿ ಸ್ವಲ್ಪ. ಏನ್ರಿ ಯಾಕೆ ಕಟ್ಟಿಸ್ತೇ ಅಂದರೆ ಅದು ನ್ಯಾಷನಲ್ ಆಗಿರ್ತಿದ್ದು ಆಗೈತಿಲ್ಲ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇದ ಮೇಲೆ ಗುಡೌನ್ ಕಟ್ಟಿದ್ರೆ ರೈತರು ಇಟ್ಟುಕೊಳ್ತಾರ, ವ್ಯಾಪಾರಸ್ಥರು ಇಟ್ಟುಕೊಳ್ತಾರ ಅಂತ ಕಟ್ಟಿದ್ವಿ. ಅಲ್ಲ ಮುಂದೆ ಸೋತೆ, ಮುಂದೇನು ಮಾಡಲಪ್ಪ, ಅರ್ಧ ಹಿಂದಿದ್ದು ಮುಗಿಸ್ಬೇಕಾದ್ರೆ ಯಾರು ಮುಂದೆ ಬಂದರು? ಮುಂದೆ ಬಂದವ್ರು ಮಕ್ಕಂಡ್ರೆ ನಾನೇನು ಮಾಡಲಿ? ನೀವು ನನ್ನ ಕಾಯಿ ಮರೆಸ್ಕೊಂಡು ಬಂದ್ರೆ ಇಲ್ಲ ಸೋಲ್ಸಿರಿ. ಸೋತದ್ರಿಂದ ಅದು ಅರ್ಧ ನಿಂತು, ಈಗ ಮತ್ತೆ ನಾ ಪೂರ್ತಿ ಕೊಡ್ತೀವಿ, ಅದನ್ನು ಕೋಲ್ಡ್ ಸ್ಟೋರೇಜ್ ಮಾಡಿಸ್ತಾ ಇದ್ದೀನಿ. ಇದೇನು ಮಾಡಲಪ್ಪ ನಾನು? ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ.